ಇದು 22ನೇ ವರ್ಷದ ಅವರೇ ಬೆಳೆ ಮೇಳ. ಸತತವಾಗಿ ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ನಾನು ಗೀತಾ ಅಂತ. 22ನೇ ವರ್ಷದ ಅವರೇ ಬೆಳೆ ಮೇಳ ಸತತವಾಗಿ ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ನಾನು ಚಿಕ್ಕದಾಗಿ ಕಾಂಡಿಮೆಂಟ್ಸ್ ಮಾಡಿದ್ದೀನಿ. ಅದು ಕಾಂಡಿಮೆಂಟ್ಸ್ ಮಾಡಿ 30 ವರ್ಷ ಆಯಿತು ಮನೆಯಲ್ಲೇ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು. ಅದು ಇಷ್ಟು ಬೃಹದಾಕಾರ ಬೆಳೆಯುತ್ತೆ ಅಂತ ಗೊತ್ತಿಲ್ಲ. ನಾನು ಅವರೇ ಬೆಳೆಯನ್ನು ಸ್ಟಾರ್ಟಿಂಗಲ್ಲಿ ನನ್ನ ಕಾಂಡಿಮೆಂಟ್ಸಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಾನು ತಗೊಂಡು ಮನೆಯಲ್ಲೇ ಹೋಳಿಗೆ ಚಕ್ಲಿ ನಿಪ್ಪಟ್ಟು ಮತ್ತು ಯಾರಾದರೂ ಕ್ಯಾಟ್ರಿಂಗ್ ಕೇಳಿದ್ರೆ ಈಟಿ ಬೆಳೆ ಸಾಂಬಾರು ಮಾಡಿಕೊಡ್ತಾರೆ. ಆಮೇಲೆ ಯೋಚನೆ ಮಾಡಿದೆ ಎಲ್ಲ ಈ ಬೇಳೆನಲ್ಲಿ ಇಷ್ಟೊಂದು ಎಲ್ಲ ನಾವು ಅಂದರೆ ನಮ್ಮ ಮನೆಗಳಲ್ಲಿ ತುಂಬ ವೆರೈಟಿ ಪಾಯಸ ಆಗಲಿ ಉಸ್ಲಿ ಎಳ್ಳವರೆ ಉಪ್ಪಿಟ್ಟು ಚಿತ್ರಾನ್ನ ಒತ್ತು ಶಾವಿಗೆಗೆ ಎಲ್ಲ ಎಲ್ಲದಕ್ಕೂ ಹಾಕ್ತೀವಿ. ಆಮೇಲೆ ಜಿಲೇಬಿ ಮಾಡ್ಬೋದು ಜಾಮೂನ್ ಮಾಡ್ಬೋದು ಅಂತ ನಾನು ಸ್ವಲ್ಪ ಅಡುಗೆ ಮನೆ ಕಡೆ ಹೆಚ್ಚು ಆಸಕ್ತಿ ನನಗೆ. ಹಾಗಾಗಿ ವರ್ಷ ವರ್ಷ ಏನಾದರೂ ಒಂದು ಸ್ಪೆಷಲಾಗಿ ಕೊಡೋಣ ಅಂತೇಳಿ ಜಿಲೇಬಿ ಜಾಮೂನು ಐಸ್ ಈಗ 2 ವರ್ಷದಿಂದ ಐಸ್ ಕ್ರೀಮ್ ಸಹ ಅದರಲ್ಲೇ ಕ್ರಶ್ ಮಾಡಿ ಕೊಡ್ತೀವಿ. ಹಾಗೆಯೇ ಸಾರ್ವಜನಿಕರು ಸಹ ಚೆನ್ನಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದು ಹೋಗ್ತಾರೆ. ಈ ಕರೋನಾ ಇರೋದ್ರಿಂದ ಗ್ರಾಹಕರೂ ಎಚ್ಚರಿಕೆ ವಹಿಸಿ ಬಂದು ಹೋಗಬೇಕು ಅಂತ ನನ್ನ ಆಸೆ. ಹಾಗೆಯೇ ಈಗ ಈ ಸಂಕ್ರಾಂತಿ ಹಬ್ಬದಿಂದ ಈಚೆಗೆ ಬೆಳೆ ಬರ್ತಾ ಇರೋದು. ಅದಕ್ಕೆ ಮುಂಚೆ ಬೆಳೆ ಮಳೆಯಿಂದ ಎಲ್ಲ ಬೆಳೆ ನಾಶ ಆಗಿ ರೈತರಿಗೆ ತುಂಬ ಲಾಸ್ ಆಗಿದೆ. ಅದು ಈಗ ಇನ್ನು 2-3 ತಿಂಗಳಲ್ಲಿ ಅವರು ಪಟ್ಟಿರೋ ಕಷ್ಟಕ್ಕೆ ನಮ್ಮ ಕಾಂಡಿಮೆಂಟ್ಸ್ ಮುಖಾಂತರ ಸ್ವಲ್ಪ ಅವ್ರಿಗೆ ನಿವಾರಣೆ ಆಗಲಿ ಅಂತ ನನ್ನ ವಾಸವಿ ಕಾಂಡಿಮೆಂಟ್ಸ್ ಇಂದ ನಾನು ಕೋರುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಚೆನ್ನಾಗಿ ಕಾಸು ಬರಲಿ. ಥ್ಯಾಂಕ್ ಯು ಸರ್.
ಮೇಡಮ್ ಇನ್ನು ಮೇಲೈತೆ ಸ್ವಲ್ಪ ಎಲ್ಲಾರು ಒಟ್ಟಿಗೆ ಐತೆ ಓಕೆ ಸರ್ ತಿನ್ನಲ್ಲ ತಿನ್ನಲ್ಲ ಅವ್ರು ತಿನ್ನಲ್ವ ಅವರೇಕಾಯಿ ತಿನ್ನಲ್ವಾ ನೀನ್ ತಿಂತೀಯ ಬಿಟ್ಟಿ ತಿನ್ನಲ್ಲ ಅಲ್ಲ ಬೇಡ ತಿಂಡಿ ಸುಮ್ಮನೆ ಬಾಯಿ ಇಟ್ಕೊಳ್ಳಿ ಸರ್ ಕುಡಿ ಕುಡಿ ಕುಡಿಲ್ಲ ಈಗ ಬಾಯಿ ಒಳಗೆ ಹಂಗೆ ತುರುಕ್ಬಾರ ಬಂದ್ಬಿಡಿ ರೆಡಿಯಾ ಬಾಯಿ ತೆಗ್ದಿರ ಸರ್ ಬಾಯಿ ತೆಗ್ದಿಲ್ಲ ಬಹಳ ಹುಷಾರು ಬಹಳ ಹುಷಾರು ತುಂಬಾ ಸಲಿಗೆ ಇದೆ ಈ ಎರಡು ಕುಟುಂಬದ ಜೊತೆಗೆ ಅದರಿಂದ ನನಗೆ ಬಹಳ ಪ್ರೀತಿಯಿಂದ ಪ್ರತಿ ವರ್ಷವೂ ಕರೆದು ಈ ಅವರೇಕಾಳು ಮೇಳವನ್ನು ಉದ್ಘಾಟನೆ ಮಾಡಲು ನನಗೂ ಅವಕಾಶ ಮಾಡಿಕೊಡ್ತಾರೆ ಮೊದಲನೇದಾಗಿ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಮತ್ತೆ ಅವರೇಕಾಳಲ್ಲಿ ಎಷ್ಟು ನೂರಾರು ತಿನಿಸುಗಳನ್ನ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ಅಂದ್ರೆ ನಾವೆಲ್ಲ ಮೊದಲೇನ್ ಮಾಡ್ತಿದ್ವಿ ಅವರೇಕಾಳದ ಇದ್ಕಿದ್ ಬೆಳೆ ಸಾರು ಅಥವಾ ಅವರೇಕಾಳು ಸಾರು ಸಾಂಬಾರು ಅಥವಾ ಪಲ್ಯ ಈ ತರ ಸೊಪ್ಪಿನ ಜೊತೆ ಹಾಕೋದು ಬೇರೆ ಪದಾರ್ಥಗಳ ಜೊತೆ ಹಾಕೋದು ಮಾಡ್ತಿದ್ವಿ ಆದ್ರೆ ಅವರೇಕಾಳಲ್ಲಿ 108 ಇವಾಗ ಬಹುಶಃ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ಈಗ ಸಿಹಿ ತಿಂಡಿಗಳು ಹೆಂಗ್ ಮಾಡೋದು ಪಾಯಸ ಹೆಂಗ್ ಮಾಡೋದು ಜಾಮೂನ್ ಹೆಂಗ್ ಮಾಡೋದು ಒಬ್ಬಟ್ಟು ಹೆಂಗ್ ಮಾಡೋದು ಈ ರೀತಿ ಹಲವಾರು ತಿಂಡಿ ತಿನಿಸುಗಳನ್ನ ಅಷ್ಟೇ ಅಲ್ಲದೆ ಎಲ್ರಿಗೂ ರುಚಿಯಾಗಿ ಕೊಡೋದಲ್ಲದೆ ಶುಚಿಯಾಗಿ ಕೊಡ್ತಾರೆ ಅದು ಬಹಳ ಮುಖ್ಯ ಈಗ ಆ ಶುಚಿಯಾಗಿ ರುಚಿಯಾಗಿ ಮಾಡಿ ಮನಸಾರೆ ಕೊಡೋದಿದೆಯಲ್ಲ ಅದು ತುಂಬಾ ವಿರಳ ಈಗಿನ ಕಾಲದಲ್ಲಿ ಅಂಥದ್ರಲ್ಲಿ ಇದನ್ನ 22 ಸತತವಾಗಿ ಯಶಸ್ವಿಯಾಗಿ ಮುಂದುವರಿಸಿಕೊಂಡಿದ್ದಾರೆ ಈ ಅವರೇಕಾಳು ಮೇಳದಲ್ಲಿ ಎಲ್ಲರೂ ಬಂದು ಅವರ ಹೊಸ ಹೊಸ ರುಚಿಗಳನ್ನ ನೋಡ್ಲಿ ಮತ್ತೆ ಇವರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ಲಿ ಅಂತೇಳಿ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅವರೇಕಾಳು ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಒಂದ್ಸಲ ನಾವು ತಿನ್ಬೇಕು ಅಂತ ಅನ್ಸುತ್ತೆ
ಬಟ್ ಇಲ್ಲೇನು ಅಂದ್ರೆ ಆಗ್ಲೇ ತಾರಮ್ಮ ಅವ್ರು ಹೇಳಿದಾಗೆ ಪರಿಸೆ ಅನ್ನೋ ನೆಪದಲ್ಲಿ ಈ ಈ ಅವರೇಕಾಳು ಜಾತ್ರೆ ಮಾಡ್ತಾರಲ್ಲ, ನಿಜಕ್ಕೂ ಅದು ವಿಶೇಷ. ಯಾಕೆಂದ್ರೆ ವಿಧ ವಿಧವಾದ ಖಾದ್ಯಗಳನ್ನು ಮಾಡುವಂತ ಒಂದು ಹವ್ಯಾಸ ಮಾಡಿಕೊಂಡಿರೋರೆ ವಾಸವಿ ಕಾಂಡಿಮೆಂಟ್ಸ್ ಅವರು. ಅವ್ರಿಗೆ ಫಸ್ಟ್ ಧನ್ಯವಾದಗಳನ್ನು ಹೇಳಬೇಕು. ಒಂದು ಅವರೇಕಾಳಿನಿಂದ ಇಷ್ಟೆಲ್ಲ ತಿಂಡಿಗಳನ್ನು ಮಾಡ್ಬೋದ ಅಂತ ಇಲ್ಲಿ ಬಂದ್ಮೇಲೆ ನಮಗೂ ಗೊತ್ತಾಗಿದ್ದು. ನಾನು ಕಾರ್ಯಕ್ರಮಕ್ಕೆ ಇದು ಮೊದಲನೇ ಸಲ ಬಂದಿರೋದು, ಆದರೆ ಅಂಗಡಿಗೆ ತುಂಬ ಸಲ ಬಂದಿದ್ದೀನಿ. ಅವ್ರ ನೆನಪೇ ಇಲ್ಲ, ನನ್ನ ಮಗಳು ಮದುವೆಯಲ್ಲಿ ಹೆಚ್ಚು ಕಮ್ಮಿ ಒಂದು 75,000-80,000 ರೂಪಾಯಿ ಬಿಲ್ ಆಗಿದೆ. ಅಷ್ಟೊಂದು ತಿಂಡಿಗಳಲ್ಲಿ ತೊಗೊಂಡೋಗಿದ್ದೀನಿ ನಾನು. ಅಷ್ಟು ಮದುವೆಗೆ ಬೇಕಾದೆಲ್ಲ ದಿನಸುಗಳನ್ನು ಇವರೇ ಮಾಡಿಕೊಟ್ರು. ಅವರೇಕಾಳಲ್ಲಿ ನಮ್ಮ ಸೊಗಡು ಕಾಣುತ್ತೆ, ಅದೇ ಬಹಳ ವಿಶೇಷ. ಅದನ್ನು ಸ್ಪರ್ಶ ಮಾಡಿದ್ರೆ ಎಷ್ಟು ರೋಮಾಂಚನ ಆಗುತ್ತೆ ಅಂತ ಹೇಳಿದ್ರೆ, ಆ ರೋಮಾಂಚನ ಸವಿಬೇಕು ಪ್ರತಿಯೊಬ್ಬರು. ಮುಖ್ಯವಾಗಿ ಈಗ ಮೇಡಮ್ ಹೇಳ್ತಾ ಇದ್ರು, ರೈತರಿಗೆ ಧನ್ಯವಾದಗಳು ಅಂತ ಹೇಳಿದ್ರು. ಎಷ್ಟು ಶ್ರಮ ಪಡ್ತಾರೆ ಅದನ್ನು ಬೆಳೆದು ನಮಗೆ ಹೊಟ್ಟೆಗೆ ಹೋಗೋವರೆಗೂ ಆ ಟ್ರಾವೆಲಿಂಗಲ್ಲಿ. ಯಾಕೆ ಇದು ಶ್ರಮ ನನಗೆ ಗೊತ್ತಾಗುತ್ತೆ ಅಂದರೆ, ನಾವು ಕೂಡ ನಮ್ಮ ತೋಟದಲ್ಲಿ ವರ್ಷದಲ್ಲಿ ಒಂದು 200 ಕೆಜಿ ಬೆಳಿತೀವಿ. ನಾವು ಪ್ರತಿ ವರ್ಷ 200 ಕೆಜಿ ಕನಿಷ್ಠ ಬೆಳಿತೀವಿ. ಅವರೇಕಾಳು ಜೊತೆಯಲ್ಲಿ ನಮಗೆ ತುಂಬ ಅವಿನಾಭಾವ ಸಂಬಂಧ, ಒಂದು ವಿಶೇಷವಾದ ಸಂಬಂಧ. ಏನಪ್ಪ ಅಂದರೆ ಈ ಅವರೇಕಾಳು ನೋಡಿದಾಗೆಲ್ಲ ಅಂಬರೀಷ್ ಅವ್ರು ನೆನಪಾಗುತ್ತೆ. ಪ್ರತಿ ಸಲ ನಮ್ಮ ಮನೆಯಲ್ಲಿ ನಾವು ಅವರೇಕಾಳು ಬೆಳೆದಾಗ ಆ ಸೀಸನ್ ಮುಗಿಯೋವರೆಗೂ ಇದಕ್ಕೆ ಬೆಳೆ ಕೈಮಾ ಸಾರು ಅವ್ರ ಮನೆಗೆ ಕಳಿಸ್ಲೇಬೇಕು. ಹಾಗಾಗಿ ಅವರು ಹೋದ್ಮೇಲೆ ಒಂದೆರಡು ವರ್ಷ ನಾವು ಯಾರೂ ಕೂಡ ಅವರೇಕಾಳು ಹತ್ರ ಕಣ್ಣೆತ್ತು ನೋಡಲಿಲ್ಲ, ತುಂಬ ಡಿಸ್ಟರ್ಬ್ ಆಗ್ತಿದ್ರು. ಹಾಗಾಗಿ ಅವರೇಕಾಳು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಂಬರೀಷ್ ಅಣ್ಣ ಅವರು. ಒಂದು ತುಂಬ ಅವಿನಾಭಾವ ಸಂಬಂಧ ನಮಗೂ ಅವ್ರದ್ದು. ಹಾಗಾಗಿ ಸ್ವಲ್ಪ ಎಮೋಷನ್ ಆಗ್ತಾ ಇದೆ ಅವಾಗ ಅವಾಗ. ಇವತ್ತು ಅವರೇಕಾಳು ನೋಡಿದಾಗ ಸ್ವಲ್ಪ ಬೇಜಾರಾಯಿತು, ಅವ್ರು ನೆನಪಾಯ್ತು ನನಗೆ. ಹಾಗಾಗಿ ನಾನು ಮಾತಾಡಲ್ಲ ಅಂತ ಹೇಳಿದೆ, ಮಾತಾಡಿಸ್ಬಿಟ್ರು ನನಗೆ. ಬಟ್ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಲಿ, ಇವತ್ತು ನಾವು ಆರಂಭ ಮಾಡಿಕೊಟ್ಟಿದ್ದೀವಿ, ಯಶಸ್ವಿ ಆಗಲಿ. ಯಾರ್ಯಾರು ಮನೆ ಒಳಗಡೆ ಇದ್ದೀರಿ, ಧೈರ್ಯವಾಗಿ ಹೊರಗಡೆ ಬನ್ನಿ. ಇಲ್ಲಿ ಯಾವ ಕೋವಿಡ್ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಾರೆ. ಈ ವಿಧ ವಿಧವಾದ ಮಾಡಿರ್ತಕ್ಕಂಥ ಖಾದ್ಯಗಳನ್ನು ರುಚಿ ನೋಡಿ ಅವರಿಗೆ ಪ್ರೋತ್ಸಾಹ ಮಾಡಿ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಡೆಯಲಿ ಅಂತ ಹೇಳಿ ನಾವು ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ಶುಭಾರಂಭ ಮಾಡಿದ್ವಿ. ಶುಭವಾದ. ಥ್ಯಾಂಕ್ ಯು.